ಶಲೋಮ್. ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಕ್ರಿಸ್ತನಲ್ಲಿ ಪವಿತ್ರತೆಯನ್ನು ಹೊಂದಿ, ಆತನ ರಕ್ತದಿಂದ ಶುದ್ಧೀಕರಣ ಹೊಂದಿ, ವಿಮೋಚನ ದಿನಕ್ಕಾಗಿ ಕಾದುಕೊಂಡಿರುವಂಥ ಎಲ್ಲ ದೇವ ಮಕ್ಕಳಿಗೂ ಈ ಮುಂಜಾನೆ ದೇವರ ಮಾತನ್ನು ತಿಳಿಸುವುದಕ್ಕೆ ಇಷ್ಟಪಡ್ತೇನೆ. ಪ್ರಿಯ ದೇವರ ಮಕ್ಕಳೇ, ಯೋನನು ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಯೋನ 3 ದಿನ ಹಗಲು ರಾತ್ರಿ ಮೀನಿನ ಹೊಟ್ಟೆ ಒಳಗಡೆ ಇದ್ದ, ಮೀನಿನ ಹೊಟ್ಟೆ ಒಳಗಡೆ ಶ್ರಮೆ ಪಟ್ಟ, ಮೀನಿನ ಹೊಟ್ಟೆ ಒಳಗಡೆ ದುಃಖವನ್ನು, ವೇದನೆಗಳನ್ನು, ಪ್ರಯಾಸಗಳನ್ನ ಪಟ್ಟ. ಯಾಕೆ ಅಂತ ನೋಡುವಾಗ ದೇವರು ನಿನೆವೆಗೆ ಹೋಗು ಅಂದರು, ಇವನು ತಾರ್ಶಿಶಿಗೆ ಹೋದ. ಇವತ್ತು ಒಂದು ವೇಳೆ ನಿನ್ನ ಜೀವಿತದಲ್ಲಿ ಸಂಕಟಗಳು, ಕತ್ತಲೆಯ ಜೀವಿತದಲ್ಲಿ ಜೀವಿಸ್ತಾ ಇರ್ಬೋದು, ಅಂಧಕಾರದಲ್ಲಿ ಜೀವಿಸ್ತಾ ಇರ್ಬೋದು, ಮಾತ್ರವಲ್ಲದೆ ಪರಿಶ್ರಮಗಳು, ದುಃಖಗಳು, ವೇದನೆಗಳಲ್ಲಿ ನೀನು ಜೀವಿಸ್ತಾ ಇರ್ಬೋದು. ಒಂದು ವೇಳೆ ಕಾರಣ ನಿನ್ನ ಅವಿಧೇಯತೆ ಇರ್ಬೋದು, ನೀನು ಅವಿಧೇಯನಾಗಿ ಕೆಲವು ಕಾರ್ಯಗಳನ್ನ ಮಾಡಲಿಕ್ಕೆ ಹೋಗಿ ನಷ್ಟ ಅನುಭವಿಸಿರ್ಬೋದು, ದೇವರ ಅನುಮತಿ ಇಲ್ಲದೆ ಕೆಲವು ಕಾರ್ಯಗಳನ್ನ ಮಾಡಲಿಕ್ಕಾಗಿ ಮೋಸ ಹೋಗಿರ್ಬೋದು. ನಿನ್ನ ಅವಿಧೇಯತೆಯೇ ನಿನ್ನನ್ನು ದುಃಖಕ್ಕೆ, ವೇದನೆಗೆ, ಕತ್ತಲೆಗೆ, ಅಂಧಕಾರಕ್ಕೆ ತಳ್ಳಿರ್ಬೋದು. ಒಂದು ಸಾರಿ ಪರೀಕ್ಷಿಸ್ಕೊ. ಆದರೆ ಯೋನನು 3 ದಿನ ರಾತ್ರಿಯಾಗಲು ಮೀನಿನ ಹೊಟ್ಟೆ ಒಳಗಡೆ ಇರುವಾಗ ಅವನು ಈ ರೀತಿ ಪ್ರಾರ್ಥಿಸ್ತಾನೆ. ಯೋನನು ಬರೆದ ಪತ್ರಿಕೆ 2:9, ನಾನಾದರೂ ಸ್ತೋತ್ರ ಧ್ವನಿಯಿಂದ ನಿನಗೆ ಯಜ್ಞವನ್ನು ಅರ್ಪಿಸುವೆನು, ಮಾಡಿಕೊಂಡ ಹರಕೆಯನ್ನು ಸಲ್ಲಿಸುವೆನು, ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಒಂದೇ ಒಂದು ಮಾತು ಹೇಳ್ತೇನೆ, ಸ್ವಾಮಿ, ನಾನು ಅವಿಧೇಯನಾಗಿ ನಿನೆವೆಗೆ ಹೋಗುವ ಬದಲು ತಾರ್ಶಿಶಿಗೆ ಓಡೋದೆ, ಎಷ್ಟೋ ಕಷ್ಟಗಳನ್ನು, ಪ್ರಯಾಸಗಳನ್ನ ಪಟ್ಟೆ, ಅವಿಧೇಯನಾದೆ, ಆದರೆ ರಕ್ಷಣೆಯು ನಿನ್ನಿಂದಲೇ, ನನ್ನ ಬಿಡುಗಡೆ ನಿನ್ನಿಂದಲೇ, ನನ್ನ ವಿಮೋಚನೆ ನಿನ್ನಿಂದಲೇ, ನನ್ನ ಸ್ವಸ್ಥತೆ ನಿನ್ನಿಂದಲೇ, ನನ್ನ ಆರೋಗ್ಯ ನಿನ್ನಿಂದಲೇ, ನನ್ನ ಜಯ ನಿನ್ನಿಂದಲೇ ಎಂಬುದಾಗಿ ನನಗೆ ಅರ್ಥ ಮಾಡಿಕೊಂಡಿದ್ದೀನಿ ಅಂತ ಹೇಳಿ ಯಾವಾಗ ಅವನು ಮನದಟ್ಟು ಮಾಡಿಕೊಂಡು ಇಮ್ಮಿಡಿಯೇಟಾಗಿ ದೇವರು ಮೀನಿಗೆ ಅಪ್ಪಣೆ ಕೊಡ್ತಾರೆ, ಆ ಮೀನು ಅವನನ್ನು ಏನು ಮಾಡ್ತ ಒಣನೆಲದಲ್ಲಿ ಕಾರು ಬಿಡ್ತದೆ. ಇವತ್ತು ನೀನು ಅವಿಧೇಯತೆಯನ್ನು ಅಕ್ಸೆಪ್ಟ್ ಮಾಡಿ ದೇವ್ರ ಹತ್ರ ಕ್ಷಮಾಪಣೆ ಒಂದು, ಹೌದು ಸ್ವಾಮಿ, ನಾನು ಅವಿಧೇಯನಾದ್ರಿಂದಲೇ ಎಂಬುದಾಗಿ ದೇವ್ರ ಹತ್ರ ಕ್ಷಮಾಪಣೆ ಕೇಳು. ದೇವರು ಒಣನೆಲದಲ್ಲಿ ನಿನ್ನನ್ನು ನಡೆಸ್ತಾರೆ, ಅಂದರೆ ಸಮವಾದ ದಾರಿಯಲ್ಲಿ ನಡೆಸ್ತಾರೆ. ಆದ್ದರಿಂದ ನಿನ್ನನ್ನು ಪರೀಕ್ಷಿಸಿಕೊಂಡು ಕರ್ತನ ಕಡೆಗೆ ತಿರುಗಿಕೋ, ಕರ್ತನ ನಿನ್ನನ್ನು ಆಶೀರ್ವದಿಸುವನು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.